नमस्कार वीवी चानल स्वागत नानु सौख्य गांवकर वलसिगर पैकी बहुत जन कांग्रेस सेरुव साध्यते बगे तुम्बा दिन चर्चे आगे कोने क्षण यारू काल होरगडे इडबहुदु अन्नो कुतूहल ईगलू इदे आदरे ई होत्तल्लि सिक्तिरुवंत रिपोर्ट एनप्पा अंत केळिद्रे ईग सद्य बहुपालु वलसिगरु कांग्रेस प्रयत्नक्के नो अन्नुवंते बीजेपी माडिदियंते हागिद्दू कूड ಈಗ ಸದ್ಯದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಕಣ್ಣಿಟ್ಟಿರೋದು ಇವರ ಮೇಲೆ ಮಾತ್ರ ಈ ಕ್ಷೇತ್ರಗಳ ಮೇಲೆ ಮಾತ್ರ ಬೇರೆ ಕ್ಷೇತ್ರಗಳಿಗೆ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಿದೆ ಸೋ ಈಗಲೂ ಕೊನೆ ಕ್ಷಣದಲ್ಲೂ ವಲಸಿಗರಲ್ಲಿ ಇವರು ಬರಲಿ ಅಂತ ಪ್ರಯತ್ನ ಮಾಡ್ತಿರೋದು ಎಲ್ಲೆಲ್ಲಿ ಹಾಗಾದರೆ ಕಾಂಗ್ರೆಸ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಸದ್ಯ ಕಾಂಗ್ರೆಸ್ ಬಿಗ್ಗೆಸ್ಟ್ ಸ್ಟ್ರಾಟಜಿಯೊಂದನ್ನು ಪ್ಲೇ ಮಾಡೋಕೆ ಹೋಗ್ತಾ ಇದೆ ಎಲೆಕ್ಷನ್ ಹತ್ರ ಆಗ್ತಾ ಇದ್ದಾಗ ಏನಪ್ಪ ಅಂತ ಕೇಳಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಪಕ್ಷ ಬಿಟ್ಟು ಜೆ ಡಿ ಎಸ್ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಬೇಕು ಅವ್ರ ಶಾಸಕರಿರಲಿ ಮಾಜಿ ಶಾಸಕರು ಎಮ್ ಎಲ್ ಸಿನೋ ಲೋಕಲಾಗಿ ಪ್ರಭಾವ ಇರುವಂಥ ನಾಯಕರು ಯಾರಾದರೂ ಇರಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಪಕ್ಷವನ್ನು ಸೇರಬೇಕು ಅಂತ ಈ ಕಾರ್ಯಾಚರಣೆ ಶುರುವಾಗಿದೆ ಹಾಗಾದರೆ ವೇವ್ ಸೆಟ್ ಆಗುತ್ತೆ ಒಂದು ಮೂಡ್ ಸೆಟ್ ಆಗುತ್ತೆ ಹೌದಪ್ಪ ಕಾಂಗ್ರೆಸ್ ಸೇರ್ತಿದ್ದಾರೆ ಇಷ್ಟೆಲ್ಲ ಜನ ಅಂದರೆ ಕಾಂಗ್ರೆಸ್ನ ಪರ ಅಲೆ ಇದೆ ಅಂತ ಜನಕ್ಕೊಂದು ಭಾವನೆ ಬರುತ್ತೆ ಅದನ್ನು ಮಾಡೋದಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಈಗ ಮುಂದಿನ ದಿನಗಳಲ್ಲಿ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಜನರನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ ಅನ್ನೋದು ಇದು ಒಂದು ಇನ್ನೂ ಕಾಂಗ್ರೆಸ್ಗೆ ಕೆಲವು ಕ್ಷೇತ್ರಗಳಲ್ಲಿ ಬಿಗ್ ಟೆನ್ಷನ್ ಇದೆ ಕಳೆದ ಬಾರಿ ನಾವು ಗೆದ್ದ ಕ್ಷೇತ್ರಗಳನ್ನೇ ಕಳ್ಕೊಳ್ಬೇಕಾಗಿ ಬರುತ್ತೆ ಬಿ ಜೆ ಪಿ ನಮ್ಮವ್ರನ್ನೇ ಕರ್ಕೊಂಡು ಹೋಗಿರೋದ್ರಿಂದ ಆಪರೇಷನ್ನಲ್ಲಿ ಎಲ್ಲೆಲ್ಲಿ ತಮಗೆ ಆತಂಕ ಇದೆಯೋ ಅಲ್ಲೆಲ್ಲ ಹೊರಗಡೆಯಿಂದ ಕರ್ಕೊಂಡು ಬಂದಾದರೂ ಗೆಲ್ಲಿಸ್ಕೊಳ್ಳೇಬೇಕು ಅನ್ನೋ ಟಾಸ್ಕ್ ಕೈಗೆತ್ತಿಕೊಂಡಿರೋದ್ರಿಂದಾಗಿ ಈಗ ವಲಸಿಗರ ಪೈಕಿ ಬಿ ಜೆ ಪಿಯಲ್ಲಿ ಸುಮಾರು ಜನರನ್ನು ಸಮಾಧಾನ ಮಾಡಲಾಗಿದೆ ಏನೇ ಅಸಮಾಧಾನ ಆಕ್ರೋಶದ ಮಾತುಗಳು ಬರ್ತಾ ಇದ್ದರೂ ಚುನಾವಣೆ ಹೊತ್ತಿಗೆ ಬಿ ಜೆ ಪಿ ಅವ್ರನ್ನ ಹೇಗಾದರೂ ಲಾಕ್ ಮಾಡಿ ಆದರೂ ಸರಿ ಮನವರಿಕೆ ಮಾಡಿಕೊಡುವ ಮೂಲಕ ಭರವಸೆಗಳನ್ನು ಕೊಡುವ ಮೂಲಕ ಆದರೂ ಸರಿ ಬಿ ಜೆ ಪಿಯಲ್ಲೇ ಉಳ್ಕೊಳ್ಳುವಂತೆ ನೋಡ್ಕೊಳ್ತಿದೆ ಫಾರ್ ಎಕ್ಸಾಂಪಲ್ ಜಾರಕಿಹೊಳಿ ಆ್ಯಂಡ್ ಟೀಮ್ 1+3 ಹಾಗಾಗಿ ಅವರನ್ನು ಸದ್ಯ ಅಲ್ಲೇ ಉಳಿಸುವಲ್ಲಿ ಯಶಸ್ವಿಯಾಗಿದೆ ಈ ಥರ ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಆಗ್ತಾ ಇರೋದು ಹೀಗಿದ್ದೂ ಕೂಡ ಕಾಂಗ್ರೆಸ್ ಈಗಲೂ ನಿರೀಕ್ಷೆ ಇಟ್ಕೊಂಡಿರೋದು ಯಾರ್ಯಾರ ಮೇಲೆ ಹೀಗಿದ್ದೂ ಕೂಡ ಯಾವ್ಯಾವ ವಲಸಿಗರನ್ನು ಕೊನೆ ಕ್ಷಣದವರೆಗೂ ಪ್ರಯತ್ನ ಮಾಡಬೇಕು ಸಲಿಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಹಾಕ್ಕೊಂಡಿದೆ ಅದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಈಗ ಕೆಲವರು ತಾವಾಗೇ ಹೋಗಿಬಿಡ್ತಾರೆ ಎಚ್ ವಿಶ್ವನಾಥ್ ಅವರು ನಾಗೇಶ್ ಅವರು ಇವರೆಲ್ಲ ಕಾಂಗ್ರೆಸ್ ಜೊತೆ ಸೇರಿಕೊಂಡಿದ್ದಾರೆ ಆರ್ ಶಂಕರ್ ಅವರು ಬರಬಹುದು ಮುಂದಿನ ದಿನಗಳಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿರೋದು ಒಂದು ಎಸ್ ಟಿ ಸೋಮಶೇಖರ್ ಅವ್ರನ್ನ ಕರ್ಕೊಳ್ಬೇಕು ಯಶವಂತಪುರದಲ್ಲಿ ಬೇರೆ ಯಾರನ್ನ ನಿಲ್ಲಿಸಿದ್ರೂ ಗೆಲ್ಲೋದಿಲ್ಲ ಸೋಮಶೇಖರ್ ವಿರುದ್ಧ ಅನ್ನೋ ರಿಪೋರ್ಟ್ ಇದೆಯಂತೆ ತುಂಬ ಜನ ಅರ್ಜಿ ಹಾಕ್ಕೊಂಡಿದ್ದಾರೆ ಬಟ್ ಸೋಮಶೇಖರ್ಗೆ ಸರಿಯಾದ ಎದುರಾಳಿಗಳಲ್ಲ ಇವರು ಅನ್ನೋ ರಿಪೋರ್ಟ್ ಇರೋದ್ರಿಂದಾಗಿ ಸೋಮಶೇಖರ್ ಅವ್ರನ್ನ ಶತಾಯಗತಾಯ ಸೆಳಿಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೆ ಅವರಿಂದ ಇನ್ನೂ ನಿರ್ಧಾರ ಪ್ರಕಟವಾಗಿಲ್ವಂತೆ ಬಟ್ ಕೊನೆ ಕ್ಷಣದವರೆಗೂ ನಿರೀಕ್ಷೆ ಇಟ್ಟುಕೊಂಡಿದೆ ಕೈ ಬಿಟ್ಟಿಲ್ಲ ಆಸೆಯನ್ನು ಭೈರತಿ ಬಸವರಾಜ್ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ದೀವಿ ಒಂದು ಹಂತಕ್ಕೆ ಮಾತುಕತೆ ಫೈನಲ್ಲೇ ಆಗಿ ಹೋಗಿತ್ತು ಆದರೆ ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟು ಭೈರತಿ ಬಸವರಾಜ್ ಅವ್ರನ್ನ ಕನ್ವಿನ್ಸ್ ಮಾಡಿ ನೀವೇ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯಲ್ಲಿ ಕುರುಬ ಸಮುದಾಯದ ಪ್ರಭಾವಿ ನಾಯಕರಾಗ್ತೀರಿ ಈಶ್ವರಪ್ಪ ಅವರ ಜಾಗ ತುಂಬ್ತೀರಿ ಅಂತ ಅವರಿಗೆ ಒಂದಿಷ್ಟು ದೊಡ್ಡ ಭರವಸೆಗಳನ್ನು ಕೊಟ್ಟು ಉಳಿಸ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಬಹುತೇಕ ಆಪರೇಷನ್ ಸಕ್ಸಸ್ ಭೈರತಿ ಬಂದೇ ಬಿಡ್ತಾರೆ ಅನ್ನೋ ಅಷ್ಟೊತ್ತಿಗೆ ಈ ಆಪರೇಷನ್ ತಲೆ ಕೆಳಗಾಗಿದೆ ಸೊ ಭೈರತಿ ಬಸವರಾಜ್ ಅವ್ರ ಮೇಲೂ ಕಾಂಗ್ರೆಸ್ನ ಕಣ್ಣಿದೆ ಬಟ್ ಅದು ಆಗೋ ಹಾಗೆ ಕಾಣಿಸ್ತಿಲ್ಲ ಸದ್ಯ ಉಳಿದಂತೆ ಎಮ್ ಟಿ ಬಿ ಇನ್ನೂ ಅವರ ನಡೆಯನ್ನು ಗೌಪ್ಯವಾಗಿಟ್ಟಿದ್ದಾರೆ ಆದರೆ ಆ ಕ್ಷೇತ್ರದಲ್ಲಿ ಅದಲ್ಲೂ ಬದಲಾಗೋ ಚಾನ್ಸಸ್ಸೂ ಇದೆ ಇದ್ರ ನಡುವೆ ಬಿ ಜೆ ಪಿ ಹೊಸ ಸಮೀಕರಣವೊಂದನ್ನು ರೆಡಿ ಮಾಡ್ತಿದೆ ಎಮ್ ಟಿ ಬಿ ಸೋತವರು ವಯಸ್ಸು ಬೇರೆ ಆಗಿದೆ ಶರತ್ ಬಚ್ಚೇಗೌಡರನ್ನ ಸೆಳಿಬೇಕು ಹೇಗೂ ನಮ್ಮಲ್ಲೇ ಇದ್ದವರು ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ ಶರತ್ ಬಚ್ಚೇಗೌಡರು ಬಂದರೆ ಯುವ ನಾಯಕತ್ವ ತುಂಬ ವರ್ಷ ನಮಗೆ ಕ್ಷೇತ್ರದಲ್ಲಿ ಬಾಳಿಕೆ ಬರ್ತಾರೆ ಅನ್ನೋ ಸ್ಟ್ರಾಟಜಿ ಸೊ ಕೊನೆ ಕ್ಷಣದಲ್ಲಿ ಶರತ್ ಬಚ್ಚೇಗೌಡರ ಜೊತೆಗೆ ಮಾತುಕತೆ ಓಕೆ ಆದರೂ ಆಗಬಹುದು ಬಿ ಜೆ ಪಿ ಆಪರೇಷನ್ ಭಾಗ ಇದು ಈ ಥರ ಆದರೆ ಎಮ್ ಟಿ ಬಿ ಕಾಂಗ್ರೆಸ್ ಕ್ಯಾಂಪ್ ಸೇರ್ತಾರೆ ಸೊ ಅಲ್ಲಿ ಅದಲು ಬದಲಾಗೋ ಚಾನ್ಸಸ್ಸೂ ಇದೆ ಯಾರು ಯಾವ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅನ್ನೋದನ್ನು ಕೊನೆ ಕ್ಷಣದ ತನಕನೂ ಹೇಳೋದಿಕ್ಕಾಗಲ್ಲ ಸೊ ಈ ಥರ ಕಾಂಗ್ರೆಸ್ ಸದ್ಯ ವಲಸಿಗರ ಪೈಕಿ ಈಗ ಹಾಲಿ ಇರೋರಲ್ಲಿ ಇವರಿಷ್ಟು ಜನರ ಮೇಲೆ ಕಣ್ಣಿಟ್ಟಿರೋದು ಬೇರೆ ಕಡೆ
ನಂದೀಶ್ ರೆಡ್ಡಿ ಬೈರತಿ ಬಸವರಾಜ್ ಕ್ಯಾನ್ಸಲ್ ಆದರೆ ನಂದೀಶ್ ರೆಡ್ಡಿ ಅವ್ರನ್ನ ಕರ್ಕೊಳ್ಳೋದು. ಈಗ ಬಹುತೇಕ ನಂದೀಶ್ ರೆಡ್ಡಿ ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆಗಳು ಕಂಡುಬರ್ತಿದೆ. ಯಲ್ಲಾಪುರ ಹಾಗೆ ಬಿ ಸಿ ಪಾಟೀಲ್ ಅವರ ಕ್ಷೇತ್ರದಲ್ಲೆಲ್ಲ ಆಲ್ರೆಡಿ ಆಪರೇಷನ್ ಸಕ್ಸಸ್ ಆಗಿದೆ. ಈ ಥರ ಬಿ ಜೆ ಪಿಯಲ್ಲಿರೋ ಅಸಮಾಧಾನಿತರನ್ನು ಸೆಳೆಯೋದು ಕಾಂಗ್ರೆಸ್ನ ಪ್ಲ್ಯಾನ್ ಬಿ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.